ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ಅರಬಾವಿ ಕ್ಷೇತ್ರದ ಸರ್ದಾರ, ಅಭಿವೃದ್ಧಿಯ ಹರಿಕಾರ, ಜನನಾಯಕ ಎಂದೇ ಎಲ್ಲರ ಜನರ ಪ್ರೀತಿ ಪ್ರಶಂಸೆಗೆ ಪಾತ್ರವಾಗಿರುವ ಬಾಲಚಂದ್ರ ಜಾರಕಿಹೊಳಿ ಏನೇನು ಕಾರ್ಯ ಮಾಡ್ತಾ ಇದ್ದಾರೆ ಗೊತ್ತಾ? ಕರ್ನಾಟಕ ಸರ್ಕಾರದ ಮೇಲೆ ಅನೇಕ ರೀತಿಯ ಒತ್ತಡ ಪ್ರಭಾವಗಳನ್ನು ತಂದು ತಮ್ಮ ಕ್ಷೇತ್ರದಲ್ಲಿ ಪ್ರಧಾನಮಂತ್ರಿ ರೋಜ್ಗಾರ ಯೋಜನೆ, PMGSY ರಸ್ತೆ ಸಡಕ್ ಯೋಜನೆಗಳು, ಕೋಟ್ಯಾಂತರ ರೂಪಾಯಿಗಳ ಅಡಿಗಲ್ಲ ಸಮಾರಂಭಗಳನ್ನು ನೆರವೇರಿಸ್ತಾ ಇದ್ದಾರೆ. ಅವು ಎಲ್ಲವನ್ನ ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು. ಯಾಕೆಂದರೆ ಒಬ್ಬ ಶಾಸಕ ಮಾಡುವಷ್ಟು ಕಾರ್ಯ ಒಬ್ಬ ಮಂತ್ರಿ ಇವತ್ತು ಮಾಡ್ತಾ ಇಲ್ಲ, ಒಬ್ಬ ಮಂತ್ರಿ ಮಾಡುವಂಥ ಕಾರ್ಯ ಇವತ್ತು ಶಾಸಕ ಮಾಡ್ತಾ ಇಲ್ಲ. ವೀಕ್ಷಕರೇ, ಕರ್ನಾಟಕ ರಾಜ್ಯಾದ್ಯಂತ ಹಣದ ಕೊರತೆ ಇದೆ ಅಂತ, ಗ್ರ್ಯಾಂಟ್ ಇಲ್ಲ ಅಂತ ಹಿಂದುಳಿದ ವರ್ಗ ಕಲ್ಯಾಣ ಅಭಿವೃದ್ಧಿಗಳ ಸಚಿವ ಸ್ಥಾನವನ್ನು ಸಹಿತ ಮುಖ್ಯಮಂತ್ರಿಗಳನ್ನೇ ಇಟ್ಕೊಂಡಿದ್ದಾರೆ. ಆದರೆ ಇಲ್ಲಿ ಅರಬಾವಿ ಕ್ಷೇತ್ರದಲ್ಲಿ ಒಂದು ಅಪರೂಪದ ಅಭಿವೃದ್ಧಿ ಕಾರ್ಯಗಳು ತನ್ನಷ್ಟಕ್ಕೆ ತಾನೇ ನಡೀತಾ ಇದ್ದಾವೆ. ಅವರ ತಮ್ಮ ಸಂಬಂಧ ಮುಖ್ಯಮಂತ್ರಿ ಮತ್ತು ಅನೇಕ ಉನ್ನತ ಅಧಿಕಾರಿಗಳ ಜೊತೆ ಯಾವ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾರೆ ಬಾಲಚಂದ್ರ ಜಾರಕಿಹೊಳಿ ಅವರು, ಅವರ ಸಿಬ್ಬಂದಿ ವರ್ಗ, ಅವರ ಆಪ್ತ ಕಾರ್ಯದರ್ಶಿಗಳು, ಅವರ ಬೆಂಬಲಿಗರು ಅನೇಕ ರೀತಿಯ ಪ್ರತಿ ಗ್ರಾಮದ ಸಮಸ್ಯೆಗಳನ್ನ ಆಲಿಸಿ ಅವರಿಗೆ ವರದಿ ಒಪ್ಪಿಸ್ತಾರೆ. ಆ ವರದಿ ಒಪ್ಪಿಸಿದ ತಕ್ಷಣ ಸ್ವತಃ ಶಾಸಕ ಬಂದು ನೋಡ್ತಾರೆ ಯಾವ್ಯಾವ ಕಾಮಗಾರಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಯಾವುದಕ್ಕೆ ಎಷ್ಟೆಷ್ಟು ಅನುದಾನ ಬೇಕು, ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿ ಎಸ್ಟಿಮೇಟ್ಗಳನ್ನ ತಯಾರು ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ಇವತ್ತು ಅರಬಾವಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಅಪರೂಪದ ಶಾಸಕದ ಸ್ಟೋರಿ ಇವತ್ತು ನೀವು ನೋಡಲೇಬೇಕು. ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಶಾಸಕರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಪಥದತ್ತಲೇ ಸಾಗುತ್ತಿರುವಾಗ ಅದರಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸಿ ಜನ ನಾಯಕನಾಗಿ ಪ್ರತಿಯೊಬ್ಬರಿಗೂ ಸಂಪರ್ಕ ಹೊಂದಿ ಯಾರೋ ಬಂದರೂ ಸಹಿತ ಅವರಿಗೆ ಭೇಟಿಯಾಗಿ ಅವರ ಸುಖ ದುಃಖಗಳ ಅಹವಾಲುಗಳನ್ನ ಸಂಪರ್ಕಿಸಿ ನೇರ ನೆಟ್ಟ ನಿಷ್ಠುರತೆಯಿಂದ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ. ಅದಕ್ಕೆ ಬಾಲಚಂದ್ರ ಜಾರಕಿಹೊಳಿ ಇವತ್ತು ಉದಾಹರಣೆ ನೋಡಿ. ಅರಬಾವಿ ಕ್ಷೇತ್ರ ಸಮಗ್ರ ಅಭಿವೃದ್ಧಿಯತ್ತ ಸಾಗ್ತಾ ಇದೆ. ಕರ್ನಾಟಕ ದೇಶವೇ, ಈ ಕರ್ನಾಟಕ ರಾಜ್ಯವೇ ಇವತ್ತು ಅರಬಾವಿ ನೋಡುವಂಥ ಪರಿಸ್ಥಿತಿಯಾಗಿದೆ. ವೀಕ್ಷಕರೇ, ಅನೇಕ ಮುರಾರ್ಜಿ ಶಾಲೆಗಳನ್ನು ಪ್ರಾರಂಭ ಮಾಡಿದರು ಸಮಾಜ ಕಲ್ಯಾಣ ಸಚಿವರಿದ್ದಾಗ. ಶಿಕ್ಷಣ ಕ್ಷೇತ್ರಕ್ಕೆ ಎಷ್ಟೊಂದು ಅವರು ಒತ್ತು ಕೊಟ್ಟಿದ್ದಾರೆ, ಅನೇಕ ಕಾರ್ಖಾನೆಗಳನ್ನ ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಶಿಕ್ಷಣ ಸಂಸ್ಥೆಗಳಿಗೆ ಅನೇಕ ITI ಕಾಲೇಜ್ಗಳು, ಅನೇಕ ಡಿಪ್ಲೊಮಾ ಕಾಲೇಜ್ಗಳ ಬಗ್ಗೆ ಅವರಿಗೆ ಕಾಲೇಜ್ಗಳನ್ನ ತಯಾರು ಮಾಡಲಿಕ್ಕೆ ಇಲ್ಲಿ PUC ವಿದ್ಯಾರ್ಥಿಗಳು, ಆಮೇಲೆ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ಇನ್ನು ಬೆಳಗಾವಿ ಬೆಂಗಳೂರಿಗೆ ಹೋಗಲಾರದಂಥ ಪರಿಸ್ಥಿತಿ, ಅವರ ಆಲೋಚನೆಗಳಿವೆ. ಅವು ಎಲ್ಲ ಆಲೋಚನೆಗಳನ್ನು ಸಾಕಾರಗೊಳ್ಳಲಿ. ಅವರು ಮಾಡುತ್ತಿರುವ ಕೆಲಸಕ್ಕೆ ಅರಬಾವಿ ಕ್ಷೇತ್ರದ ಜನ ಯಾವಾಗಲೂ ಅವರ ಪರವಾಗಿ ನಿಂತಿದ್ದಾರೆ. ಯಾಕೆಂದರೆ ಅವರು ಮಾಡುವ ಅಭಿವೃದ್ಧಿ ಕಾರ್ಯಕ್ಕೆ ಪ್ರತಿ ಇಂಚು ಜನ ಬಹಳ ಗಮನದಿಂದ ನೋಡ್ತಾರೆ. ಅವರು ಒಂದು ಪ್ರೀತಿ ಸೌಹಾರ್ದತೆಯ ಸಂಕೇತವಾಗಿ ಅರಬಾವಿ ಶಾಸಕ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 70 ಹಳ್ಳಿಯಲ್ಲಿಯೂ ಸಹಿತ ಪ್ರತಿ ಮನೆ ಮಾತಾಗಿರುವ ಈ ಮನೆ ಮಗ ಅಂತ ತಿಳಿದಿರುವ ಬಾಲಚಂದ್ರ ಜಾರಕಿಹೊಳಿ ಅವರ ಸಂಪೂರ್ಣ ಸ್ಟೋರಿ ನೋಡಿ ಇವತ್ತು ವೀಕ್ಷಕರೇ. ಇದೇ ಇವತ್ತಿನ ಮಹತ್ವವಾದ ಅರಬಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿಯ ಸ್ಟೋರಿ. ವೀಕ್ಷಕರೇ, ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ, ನಂಬರ್ ಒನ್ ಚಾನಲ್ ತಪ್ಪದೇ ನೋಡಿ. ವೀಕ್ಷಕರೇ, ನಮಸ್ಕಾರ. ಹರಿ ಹರಿ ಮುಗಿಲೆತ್ತರ ಹರಿ ಶಿವನ ಹತ್ತಿರ ಮೆರೆಯುವ ನಂದಿ ನಂದಿ ಢಮ ಢಮರುಗ ಬೆಚ್ಚಿಸುವ ಜಗ ಬೆಚ್ಚಿಸುವ ಪರಶಿವ ನಂದಿ ನಂದಿ ನಡೆದಾರೆ ತೇರು ವೈಭವ ಜೋರು ತಡೆಯೋರು ಯಾರು ಆರ್ಭಟ ನೋಡು ಊರಿಗೆ ಇವನು ಚಿನ್ನದ ಕಳಶ ಕೃಷ್ಣನ ಕರ್ಣನ ಹೊರುವ ಮನುಷ್ಯ ಸೇನೆಯ ನಿಲ್ಲಿಸೋ ಧೈರ್ಯದ ರಭಸ ದಾರಿಗೆ ಸೋಲುವ ಮಗುವ ಮನಸ ಢಮ ಢಮರುಗ ಬೆಚ್ಚಿಸುವ ಜಗ ಬೆಚ್ಚಿಸುವ ಪರಶಿವನಂದೇ